Vas, vas. Dale, Chalote. Thank you.
ಫ್ರೆಂಡ್ಸ್, ಹಳ್ಳಿ ಕಡೆ ಅಂತಂದ್ರೆ ಎಲ್ಲಾದರೂ ಬೋರ ಮತ್ತು ಇಲ್ಲ ನದಿ ಇರ್ತಾವೆ ನೋಡ್ರಿ. ಅಲ್ಲಿ 5 ಮಂದಿ ಮುತ್ತೈದೆಯರ ಮತ್ತು 5 ಕೊಡಗಳನ್ನು ತಗೊಂಡು ಗಂಗೆ ಪೂಜೆ ಅಂತೇಳಿ ಕೊಡ ತುಂಬಿಕೊಂಡು ಬರ್ತಾರೆ. ಬಟ್ ಇಲ್ಲಿ ಸಿಟಿ ಕಡೆ ಮಂಗಲ್ಕರ ಇಲ್ದಾಗ ಅವೆಲ್ಲ ಅನುಕೂಲ ಇಲ್ಲ. ಹಾಗಾಗಿ 5 ಚರಿಗೆ ಅದಾವೆ ನೋಡ್ರಿ, ಇದನ್ನು ಗಂಗೆ ಪೂಜೆ ಅಂತೇಳಿ. ಚರಿಗಾಗನೇ ಒಂದು ನೀರು ತುಂಬಿ ಮತ್ತು ಅದು ಎಲ್ಲ ಎಲೆ ಅಡಿಕೆ ಮುಂದೆ ಇಟ್ಟು ಅರಿಶಿನ ಹಚ್ಚು ಖಾರ ಅದು ಎಲ್ಲ ಶಾಸ್ತ್ರಬದ್ಧವಾಗಿ ಆಯಿತು ಫ್ರೆಂಡ್ಸ್. ಈಗ ನೋಡ್ರಿ ಊಟ ಮಾಡಕತ್ತಿದ್ದೇವೆ ನಾವು. ಮಮ್ಮಿ ಹಂಗೆ ಮಮ್ಮಿ ಮತ್ತು ನಮ್ಮ ಯಜಮಾನ್ರು ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್. ಹಂಗೆ ಸುಮ್ಮನೆ ಸಿಂಪಲಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ ತೊಗೊಂಡೆ ನಾನು ಊಟ ಮಾಡ್ತಿರ್ಬೇಕಾದ್ರೆ. ಅದಾದ್ಮ್ಯಾಗ ಮತ್ತು ನೆಕ್ಸ್ಟ್ ಡೇ ಮರುದಿನ ನೋಡ್ರಿ, ಇದು ಮದುವೆ ದಿವಸ. ಸೊ ಮಮ್ಮಿ, ಸೃಷ್ಟಿ, ಭಾಗ್ಯ, ಸ್ನೇಹ ಎಲ್ಲ ಎಷ್ಟೊಂದು ಟಾಪಾಗಿ ರೆಡಿ ಆಗಿದ್ದಾರೆ ನೋಡಿ ಫ್ರೆಂಡ್ಸ್. ಹೆಂಗೆ ಕಾಣಕತ್ತಾರ ಅಂತೇಳಿ ಹಂಗೆ ಕಮೆಂಟ್ ಮಾಡಿ ಹೇಳಿ. ನೀರೊಂದು ಬಂದಿದ್ದು ಮುಂಜಾನೆ ಮದುವೆ ದಿನ, ನೀರೆಲ್ಲ ತುಂಬಿ ನಾವು ಕೂಡ ಎಲ್ಲ ರೆಡಿಯಾಗಿ ಸ್ವಲ್ಪ ಲೇಟನ್ನಾಗಿತ್ತು. ಅದಕ್ಕೆ ಮತ್ತೆ ವಿಡಿಯೋ ಮಾಡ್ಕೊತ ಕುಂದಿರಲಿಲ್ಲ ಮುಂಜಾನೆ. ಹೊರಗಡೆ ಬಂದಾದ್ಮ್ಯಾಗ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೀನು ನೋಡೋದಕ್ಕೆ ಚಾಲನೆ ಮಾಡಲ್ಲ. ಫ್ರೆಂಡ್ಸ್, ಈಗ ನೋಡ್ರಿ ನಾವು ಮಂಗಲ್ ಕಾರ್ಯಾಲಯಕ್ಕೆ ಬಂದ್ವಿ. ಬರೆದ್ರಾಗ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಕಾರ್ಯಕ್ರಮನೂ ಸ್ಟಾರ್ಟ್ ಆಗಿತ್ತು. ಮತ್ತೆ ನೂಲ್ಸುತ್ತಾರೆ ಮುಂಜಾನೆನೂ ನೂಲ್ಸುತ್ತಿ. ಈಗ ಹುಡುಗ ಹುಡುಗಿ, ಮದಿಮಗ ಮದಿಮಗಳ ತಂದೆ ತಾಯಿ ಏನಿರ್ತಾರೆ ನೋಡ್ರಿ, ಅವರಿಬ್ಬರಿಗೂ ಕೂಡ ಉಡಿಕಟ್ಟ ಸೀರೆ ಅಂತೇಳಿ ನೂಲಿನೊಳಗನೆ ಮಾಡ್ತಾರೆ. ಹುಡುಗಿಗೆ ಆಲ್ರೆಡಿ ಹ್ಯಾರಿ ಮಾಡಿದ್ರು, ಅವ್ರು ಉಟ್ಟೋಣ ಅಂತಿದ್ರು. ಸೊ ಮಮ್ಮಿ ಈಗ ದೊಡ್ಡಮ್ಮಗೆ ಕೊಟ್ಟಾರ ನೋಡ್ರಿ, ಮಮ್ಮಿ ಮತ್ತು ಅವ್ರ ಮನೆ ಸೀರೆ ಅಂತೇಳಿ ತಂದಿದ್ರು ದೊಡ್ಡಮ್ಮಗ. ಇಲ್ಲೇನು ಇಲ್ಕಲ್ ಸೀರೆ ಉಟ್ಕೊಳಕತ್ತಾರ ನೋಡ್ರಿ ಅವರೇ ನಮ್ಮ ದೊಡ್ಡಮ್ಮ. ಸೊ ಮಮ್ಮಿ ತಂದು ಕೊಟ್ಟೆನ ಅದೇ. ಮತ್ತು ಕರೆಕ್ಟ್ ಟೈಮಿಗೆ ಹೋದ್ವಿ, ಎಲ್ಲಿ ಮಾಡಿದ್ರು ಅದೇ ದೊಡ್ಡಮ್ಮ ಉಟ್ಕೊಳಕತ್ತಾರೆ. ಇನ್ನೊಂದು ಏನಂದ್ರೆ, ಈ ಮಹಾರಾಷ್ಟ್ರ ಸೈಡ್ ಒಂದು ಪದ್ಧತಿ ನನಗೆ ಇಷ್ಟ ಆಗುತ್ತೆ. ಈಗ ನಮ್ಮ ಕರ್ನಾಟಕ ಸೈಡ ನಾನು ನೋಡ್ದಂಗೆ ಗಂಡ ಇದ್ದಿಲ್ಲ ಅಂತಂದ್ರೆ ಅಂದ್ರೆ ನಮ್ಮ ದೊಡ್ಡಪ್ಪ ಎಕ್ಸ್ಪೈರ್ ಆಗ್ಯಾರ, ತೀರ್ಕೊಂಡಾರ ಅವರು. ಅಂದ್ರೂ ದೊಡ್ಡಮ್ಮ ಅಂದ್ರೆ ಕಾರಣದೊಳಗೆ ಅದೆಲ್ಲಾನು ಭಾಗವಹಿಸಕ್ಕೆ ಇಲ್ಲಿ ಅವಕಾಶ ಇರ್ತೈತಿ. ಸೊ ನಮ್ಮ ಕಡೆ ಕರ್ನಾಟಕ ಸೈಡ್ ಅವಕಾಶ ಇರೋಂಗಿಲ್ಲ. ಅದೊಂದು ಒಳ್ಳೆಯದು ಅಂತೇಳಿ ನನಗೆ ಅನಿಸಿತ್ತು. ಬಟ್ ನಿಮಗೂ ಕೂಡ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೋ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ.
ಈ ಸೈಡ್ ನೋಡಿ ಫ್ರೆಂಡ್ಸ. ಸೊ ಕಣ್ಣಿ ನೋಡಕ್ಕ ನಮ್ಗಿನ ದೊಡ್ಡವ ನಮ್ ಗಂಡನೇ ಅಂತೇಳಿ ಅನಸ್ತಾನ. ಆದ್ರೆ ನಮ್ ಗಂಡಲ್ಲ, ಎಲ್ಲರಿಗಿ ತಮ್ಮವ, ಎಲ್ಲರಿಕಿನ ಸಣ್ಣವ. ಮತ್ತ ಜಯನ್ಕಿನ ಮತ್ತೆ ಈಗೇನು ಮದ್ವೆ ಆಗಕತ್ತೈತ್ ನೋಡ್ರಿ ಅವನು. ಜಯನನು ಹೆಚ್ಚು ಕಮ್ಮಿ ಇಬ್ರು ವಾರಿಗೇನೆ, ಮತ್ತೆ ಈಗೇನು ಮದ್ವೆ ಮಾಡ್ಕೊಳತ್ತ ನೋಡ್ರಿ. ನಮ್ಕಿನ ದೊಡ್ಡವ ಅಣ್ಣ. ಸೊ ಜಯನ್ಕಿನ ಈಗ ಮದ್ವೆ ಮಾಡ್ಕೊಳಕಿನ ಲಾಸ್ಟ್ನೇ ದೈವ. ದೊಡ್ಡ ಮಗ, ಎರಡು ಗಂಡು ಮಕ್ಕಳು, ಒಬ್ಬಕಿನ ಹೆಣ್ಮಗಳು, ಜಯ ಒಬ್ಬಕಿನೇ. ಇವನು ಗಣೇಶ್ ಅಂತೇಳಿ ಇನ್ನಾಗ ನೋಡಿದ್ದು. ಸೊ ತಮ್ಮ ನೋಡ್ರಿ, ಅವ ಹುಡುಗನ ತಮ್ಮ ಆಗ್ಬೇಕು. ಈಗ ನೋಡ್ರಿ ಬೋರ್ಮಾಳ ಮಮ್ಮಿ ಕೊಡಕತ್ತಾರ ಎಲ್ಲ, ಇದು ನೂಲಿಂದು ಕೆಲಸ ಶಾಸ್ತ್ರ ಎಲ್ಲ ಮುಗೀತು ನೋಡ್ರಿ. ಈಗ ಪೂರೇನು ಇರ್ತಾರೆ ನೋಡ್ರಿ, ಶಾಸ್ತ್ರ ಬದ್ಧವಾಗಿ ಮದ್ವೆ ಮಾಡಿಸ್ತಾರೆ ನೋಡ್ರಿ. ಇಲ್ಲಿ ಪೂಜಾರಿಯವರು ತಾಟಿ ಹಿಡ್ಕೊಂಡು ಇಲ್ಲಿ ಎಡ್ಕೆ ಕಳಸ ಹಿಡ್ಕೊಂಡು ಮತ್ತು ಬೋರ್ಮಾಳದ ಮ್ಯಾಗ ನೀರು ಹಾಕ್ತಾರೆ, ಅದು ಬಂಗಾರ ನೀರು ಅಂತೇಳಿ. ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಶಾಸ್ತ್ರ ಸಂಪ್ರದಾಯಗಳು ಇರ್ತವೆ ನೋಡ್ರಿ. ನಮ್ಮ ತವ್ರ ಮನೆ ಕಡೆ ಒಂದು ಪದ್ಧತಿ ಬೇರೆ, ಗಂಡನ ಮನೆ ಕಡೆ ಒಂದು ಪದ್ಧತಿ ಬೇರೆ. ಅದ್ರಾಗ ಸೊಲ್ಲಾಪುರ ಸೈಡ ಶಾಸ್ತ್ರ ಸಂಪ್ರದಾಯ ಅಂತೂ ಭಾಳ ಸಿಕ್ಕಾಪಟ್ಟೆನ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ನಮಗೂ ಎಂಟು ಮಂದಿ ಮಾವದಿರೋ, ಎಂಟು ಮಂದಿ ಅತ್ತಿದಿರೋ, ದೊಡ್ಡ ಫ್ಯಾಮಿಲಿ ಗಂಡನ ಮನೆಯದು. ತವ್ರ ಮನೆಗೂ ನಾಲ್ಕು ಮಂದಿ ಆಗ್ತಂಗೆ ಇರೋ. ಆ ಕಡೆ ಒಂದು ಶಾಸ್ತ್ರ ಸಂಪ್ರದಾಯನೇ ಬೇರೆ, ಈ ಕಡೆ ಒಂದು ಶಾಸ್ತ್ರ ಸಂಪ್ರದಾಯನೇ ಬೇರೆ. ಇವೆಲ್ಲ ಶಾಸ್ತ್ರ ಸಂಪ್ರದಾಯಗಳು ನಮ್ಮ ಚಾನಲ್ದೊಳಗೆ, ನನ್ನ ಚಾನಲ್ದೊಳಗೆ ನಿಮ್ಗೆ ನೋಡಲಿಕ್ಕೆ ಸಿಗ್ತೈತಿ. ಒಂಥರ ಕೂಡು ಕುಟುಂಬನೇ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ, ಹುಡುಗಿ ತಾಯಿ ಇವರು ಕೆಂಪ್ಸಿರಿ ಇಟ್ಕೊಂಡವರು. ಸ್ವಲ್ಪ ತ್ರಾಸು ಮಾಡ್ಕೊಂಡು ಹತ್ತಿದ್ರೆ ನಮ್ಮ ಮಮ್ಮಿ ಅವ್ರಿಗೆ ಸಮಾಧಾನ ಮಾಡತ್ತಿದ್ರು. ನಾವು ಹೆಣ್ಮಕ್ಳು ಆಡ್ದಿದ್ದೇನೆ ಮತ್ತೊಬ್ಬರು ಮನೆಗೆ ಕೊಡೋದಕ್ಕವ, ತ್ರಾಸು ಮಾಡ್ಕೋಣಕ್ಕೆ ಹೋಗ್ಬೇಡ, ಎಲ್ಲ ಚಂದ ಆಗ್ತೈತಿ, ಹುಡುಗ ಚಲೋ ಅದಾನ ಅಂತೇಳಿ ಸಮಾಧಾನ ಮಾಡಕತ್ತಿದ್ರು ಫ್ರೆಂಡ್ಸ್. ಇಲ್ಲಿ ನೋಡಿರಿ ಹಾಗೆ ಈಗ ಮತ್ತೊಂದು ಈಗ ದೇವ್ರ ಅಕ್ಕಿ ಕಾಳು ಅಂತೇಳಿ ಅದಕ್ಕೆಲ್ಲಾನು ಈಗ ರೆಡಿ ಮಾಡಕತ್ತಿದ್ದಾರೆ. ಫ್ರೆಂಡ್ಸ್ ಈಗ ವಧುವರ ಇಬ್ಬರಿಗೂ ಅವ್ರ ಕಡೆಯಿಂದ ಪೂಜೆ ಅದೆಲ್ಲ ಮಾಡ್ಸಕತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನಾಗಲೇನೇ ಹೇಳ್ದಂಗೆ ನಮ್ಮ ಮಹಾರಾಷ್ಟ್ರ ಸೈಡ್, ಅದರಲ್ಲೂ ಸೊಲ್ಲಾಪುರ ಕಡೆ ಒಂದು ಪದ್ಧತಿ ಬೇರೆ ಬೇರೆಯೇ ಅದಾವೆ. ಶಾಸ್ತ್ರಗಳು ಭಾಳ ಇರ್ತಾವೆ, ಅದನ್ನೆಲ್ಲ ಮಾಡಬೇಕು ಶಾಸ್ತ್ರಬದ್ಧವಾಗಿ. ಮತ್ತು ಟೈಮ್ ಸೀರಿ ಮಾಡ್ತಾರೆ ಅವರು, ಯಾವ ಟೈಮಿಗೆ ಏನು ಮಾಡಬೇಕಂತೇಳಿ ಕೇಳ್ಕೊಂಬಂದಿರ್ತಾರೆ ನೋಡಿರಿ ಎಲ್ಲ.
ಅದೇ ಟೈಮ್ಗೇ ಕರೆಕ್ಟಾಗಿ ಮಾಡಬೇಕು. ಹಾಗಾಗಿ ಪೂಜಾರಿಗಳು ಏನಿರ್ತಾರೆ ನೋಡಿರಿ, ಟೈಮ್ ಇತ್ತು ಅಂದರೆ ಎಲ್ಲನೂ ಸ್ಲೋ ಆಗಿ ಮಾಡ್ತಾರೆ, ಆರಾಮಾಗಿ. ಒಂದು ಸ್ವಲ್ಪ ಟೈಮ್ ಇಲ್ಲ ಅಂತಂದ್ರೆ ಆ ಟೈಮಿಗೆ ಅದೆಲ್ಲನೂ ಆಗಬೇಕು, ಕವರ್ ಆಗಬೇಕು. ಆ ರೀತಿದೊಳಗೆ ಅವರು ನಡೆಸ್ಕೊಟ್ರು. ನಾ ಆರಾಮಾಗಿ ಆಯಿತು, ಎಲ್ಲನೂ ಶಾಸ್ತ್ರಬದ್ಧವಾಗಿ ಟೈಮ್ ಶಿರಣೆ ಆಯಿತು. ಈಗ ನೋಡಿರಿ, ದೇವ್ರ ಅಕ್ಕಿ ಕಾಳು ಅಂತೇಳಿ, ದೇವ್ರ ಅಕ್ಕಿ ಕಾಳು ಅಂತಂದ್ರೆ ಮುಂಜಾನೆ ಮಾಡ್ತಾರೆ. ದೈವದ ಅಕ್ಕಿ ಕಾಳು ಅಂತಂದ್ರೆ ಅದು ಬೇರೆ, ದೇವ್ರ ಅಕ್ಕಿ ಕಾಳು ಅಂತಂದ್ರೆ ಅದು ಬೇರೆ. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಬಲ್ಯಕ್ಕೆ ಬಂದು ಕೂತರು. ಸೊ ನಾವಿಬ್ಬರು ಕೂಡಿ ಈಗ ಮತ್ತೊಂದು ಶಾಸ್ತ್ರ ಮಾಡಬೇಕು. ಆ ಶಾಸ್ತ್ರ ಏನು ಮಾಡ್ತೀವಿ, ಏನು ಐತಿ, ಯಾವುದು ಅಂತೇಳಿ ನಿಮಗೂ ನೋಡೋಕೆ ಕ್ಯೂರಿಯಾಸಿಟಿ ಬರ್ತಿರ್ಬೋದು ನಾ ಹೇಳಿದ ತಕ್ಷಣ. ಆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಬೇಕು ಅಂತೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನೆ ಫ್ರೆಂಡ್ಸ್. ನಾಳೆ ನೀವು ಖಂಡಿತ ಅದು ಕ್ಯೂರಿಯಾಸಿಟಿ ಇಟ್ಕೊಂಡು ನನ್ನ ವಿಡಿಯೋನ ವೇಟ್ ಮಾಡ್ತೀರಂತೆ ನಾನು ಕೂಡ ಅನ್ಕೋತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇನ್ನೂ ಯಾರೆಲ್ಲ ನಿನ್ನೆ ಮೊನ್ನೆ ವಿಡಿಯೋ ನೋಡಿಲ್ಲ ನೋಡ್ರಿ ಅಲ್ಲಿವರೆಗೂ. ಮತ್ತು ನಾಳೆ ವಿಡಿಯೋದೊಂದಿಗೆ ಶಿವಣ್ಣ ವಿಡಿಯೋನ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.